ಟಿ ನರಸೀಪುರ ಪಟ್ಟಣದಲ್ಲಿ ಇಂದು ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಲಿಯೂರು ಶಂಕರ್ ಅವರು ಮಾತನಾಡಿ, ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಅನ್ವಯ ಸರ್ಕಾರ ಎಡಗೈ ಸಮುದಾಯಕ್ಕೆ ನೀಡಿರುವ ಮೀಸಲಾತಿಯ ಬಗ್ಗೆ ಪ್ರಾದೇಶಿಕ ಪಕ್ಷ ಹಾಗೂ ರಾಷ್ಟ್ರೀಯ ಪಕ್ಷಗಳು ನೀಡುತ್ತಿರುವ ಹೇಳಿಕೆಯಿಂದ ಸಮುದಾಯಕ್ಕೆ ಆತಂಕ ಉಂಟಾಗಿದೆ ಎಂದು ತಾಲೂಕು ಬಾಬು ಜಗಜೀವನ್ ರಾಮ್ ಸಂಘದ ಮಾಜಿ ಅಧ್ಯಕ್ಷ ಮಲಿಯೂರು ಶಂಕರ್ ಅವರು ಹೇಳಿಕೆ ನೀಡಿದರು. ಮೊನ್ನೆ ಎರಡು ದಿನ ನಾವು ಸಂಭ್ರಮಾಚರಣೆ ಮಾಡಿದೋ, ಇತ್ತೀಚೆಗೆ ಅವ್ರು ಕೊಡ್ತಿರೋ ಹೇಳಿಕೆ ನಮ್ಗೆ ಮತ್ತೆ ನಮ್ಗೆ ಆತಂಕಕ್ಕೆ ಈಡಾಗಿದೆ. ದಯವಿಟ್ಟು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಲ್ಲಿ ಈ ಸಮಾಜದ ಒಂದು ಕಳಕಳಿಯ ಮನವಿ ಏನು ಅಂತಂದರೆ, ಇನ್ನು ಮುಂದುವರೆದ ಅವಧಿಲಿ ಏನು ತಾವು ಪಾರ್ಲಿಮೆಂಟ್ ಇದ್ದೀರಿ, ಈ ಅವಧಿಯಲ್ಲಿ ರಾಜ್ಯದಿಂದ ಅಲ್ಲಿ ಬಂದಿದ್ದೇನು ರಾಜ್ಯದಿಂದ ಶಿಫಾರಸು ಮಾಡಿ ಕಳಿಸಿ, ಮುಂದಕ್ಕೆ ನಾವು ನೋಡ್ತೀವಿ ಅಂತ. ಈ ರಾಷ್ಟ್ರೀಯ ಪಕ್ಷದವರು ಪ್ರಾದೇಶಿಕ ಪಕ್ಷದವ್ರಿಗೆ ಇವ್ರ ಬಾಯಿ ಮುಚ್ಚಬೇಕು ಅಂತಂದರೆ, ಇದನ್ನು ಹುಸಿಗೊಳಿಸ್ಬೇಕು ಅಂತಂದರೆ, ದಯವಿಟ್ಟು ಸದಾಶಿವದ ಆಯೋಗದ ವರದಿಯನ್ನು ತಾವು ಕೇಂದ್ರದಲ್ಲಿ ಇದನ್ನು ಅನುಮೋದನೆ ಮಾಡಿ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನೊಬ್ಬ ಮಾದಿಗ ಸಮಾಜದ ಒಬ್ಬ ಮುಖಂಡನಾಗಿ ಇವತ್ತು ನನ್ನ ಕರ್ನಾಟಕ ರಾಜ್ಯ ಮಾದಿಗ ಜಾತಿಯ ಒಕ್ಕೋರ್ಲಿಂದ ನಾನು ಸಹ ಮೊನ್ನೆ ನರೇಂದ್ರ ಮೋದಿ ಅವರಲ್ಲಿ ನಾನು ಮನವಿ ಮಾಡ್ಕೋತೀನಿ. ಮತ್ತು ಇದೇ ಸಂದರ್ಭದಲ್ಲಿ ದಿವಂಗತ ಎನ್ರಾಚನ್ರದ್ದು ವಿಶೇಷವಾಗಿ ದಿವಂಗತ ಎನ್ರಾಚನ್ನವರು ಇವತ್ತು ಈ ರಾಜ್ಯ ಕಂಡಂಥ ದೀನ ದಲಿತ ಒಬ್ಬ ಮುತ್ಸದಿ ನಾಯಕ. ಇವರು ಸಾಮಾನ್ಯ 1952ರಲ್ಲಿ ಇವರು ಮೊಟ್ಟ ಮೊದಲ ಬಾರಿಗೆ ಸಂಸದರಾದರು. ಅವರಾದಂಥ ಸಂದರ್ಭದಲ್ಲಿ 1973ರಿಂದ 1976ರವರೆಗೂ ಇವರು ಸಚಿವರಾಗಿ, ಇವತ್ತು ಏನು ಅಂಗನವಾಡಿ ಶಾಲೆಗಳು ಅಂತ ಇದೆ, ಅಂಗನವಾಡಿ ಶಾಲೆಗಳು ಅಂತ ಏನು ಇವತ್ತು ಪ್ರಸ್ತುತ ಕರ್ನಾಟಕದಲ್ಲಿ 225 ತಾಲೂಕಲ್ಲಿ 204 ಶಿಶು ಅಭಿವೃದ್ಧಿ ಯೋಜನೆಗಳ ಮುಖಾಂತರ ಒಟ್ಟು 62,580 ಅಂಗನವಾಡಿ ಕೇಂದ್ರಗಳು, 3,331 ಮಿನಿ ಅಂಗನವಾಡಿ ಕೇಂದ್ರಗಳು, ಎರಡು ಸೇರಿದ್ರೆ 128,490 ಅಂಗನವಾಡಿ ಕೇಂದ್ರಗಳು. ಇವತ್ತು 490 ಮಹಿಳೆಯರು ಇವತ್ತು ಅವ್ರು ಮಾಡಿರ್ತಕ್ಕಂಥ ಒಂದು ಅಂಗನವಾಡಿ ಕೇಂದ್ರ ಅಂತ ಏನು ತೆಗೆದಿದ್ರು ಅದರಲ್ಲಿ ಇವತ್ತು ಸರ್ಕಾರಿಗೆ ಉದ್ಯೋಗಸ್ಥರಾಗಿದ್ದಾರೆ. ಲಕ್ಷಾಂತರ ಮಕ್ಕಳು ಇವತ್ತು ವಿದ್ಯಾವಂತರಾಗ್ತಾಯಿದ್ದಾರೆ ಅಂಗನವಾಡಿ ಮೊದಲನೇ ಅಂತಲೇ ಅಂಗನವಾಡಿ ವಿದ್ಯಾಭ್ಯಾಸಕ್ಕೆ ಅವರ ಜ್ಞಾನ ವಿದ್ಯಾರ್ಜನೆ ಆಗಬೇಕು ಅಂದರೆ ಅಂಗನವಾಡಿಯಿಂದ. ಆ ಮಹಾನ್ ನಾಯಕನ ಇವತ್ತು ಯಾರ್ಯಾರು ಏನೇನೋ ಮಾಡ್ತಾರೆ ಅವ್ರದ್ದು ಅವ್ರ ಫೋಟೋ ಹಾಕಿ ಅಂತೇಳಿ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಹೇಳ್ತಾರೆ. ಇವತ್ತು ಇಂದ್ರಾಜನವರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಸಾಧನೆ ಇದು, ಮೊದಲನೇ ಅಂತಲೇ ಅದು ಒಂದು ಗಿರಿಗೆ ಮೆಟ್ಲತ್ಬೇಕಾದ್ರೆ ಮೊದಲನೇ ಅಂತ ಹತ್ತಿರದ ಗಿರಿಗೆ ಹೋಗ್ಬೇಕು. ಸೊ ಹಾಗಾಗಿ ಅಂಗನವಾಡಿ ಪ್ರತಿ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ವಾರ್ಡ್ ಇರಲಿ, ಅದು ಯಾವುದೇ ಸಮಾಜದಲ್ಲಿ ಇರಲಿ, ಪ್ರತಿ ಒಂದು ಅಂಗನವಾಡಿ ಕೇಂದ್ರದಲ್ಲೂ ಮೇ 8 ದಿವಂಗತ ಎನ್ರಾಜನ್ ಅವರ ಹುಟ್ಟುಹಬ್ಬ ಇದೆ, ಆ ದಿನ ಅವರ ಜಯಂತಿನ ಮಾಡಬೇಕು, ಆ ಫೋಟೋ ಇಟ್ಟು ಅಲ್ಲಿ ಪೂಜೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ, ಸರ್ಕಾರ ನಾನು ಒತ್ತಾಯ ಮಾಡ್ತೀನಿ. ಹವಾಮೀಸಲಾತಿ ಜಾರಿಯ ವಿಚಾರವಾಗಿ ಸಚಿವ ಸಂಪುಟದಲ್ಲಿ ಘೋಷಣೆ ಮಾಡಿದಾರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಶೀಘ್ರದಲ್ಲಿ ಅದನ್ನು ಅನುಮೋದನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅದನ್ನು ಕಳಿಸ್ಕೊಡ್ಬೇಕು ಅಂತ ಈ ಮುಖಾಂತರ ನಾವು ಕೇಳ್ಕೊತಾ ಇದ್ದೇವೆ. ಅದೇ ರೀತಿ ಇದು SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ Sದಾಶಿವ ಕಮಿಷನ್ ಅವರು ನೇಮಕ ಮಾಡ್ತಾರೆ. ಅದರ ನಂತರ 2011ನೇ ಸಾಲಿನಲ್ಲಿ ಆ ಕಮಿಷನ್ದು ವರದಿನ ಸಬ್ಮಿಟ್ ಮಾಡ್ತಾರೆ. ಸುಮಾರು 38 ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ಮಾರಿಗ ಸಮಾಜದ ಬಂಧುಗಳು ಈ ವಾಮಿಸಾತಿ ವಿಚಾರವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಸಹ ಮಾಡಿರ್ತಾರೆ. ಅದೇ ರೀತಿ ಕೆಲವರು ಪ್ರಾಣ ಸಹ ಕಳ್ಕೊಂಡಿದ್ದಾರೆ, ಯಾವುದು ಈಗ ಹೇಳದಂಗೆ ಹುಬ್ಳಿ ಘಟನೆ. ಇದರಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿ ಸಾಕಷ್ಟು ನಮ್ಮ ಸಮಾಜದ ಬಂಧುಗಳಿಗೆ ಪೊಲೀಸರಿಂದ ಲಾಠಿ ಏಟು ಸಹ ಬಿದ್ದು ಎಷ್ಟೋ ಜನ ಜೈಲು ಪಾಲಾಗಿರ್ತಾರೆ. ಹಾಗಾಗಿ ಇವತ್ತೇನು ಇವತ್ತು ಈ BJP ಸರ್ಕಾರದ ಒಳಮೀಸಲಾತಿ ಜಾರಿ ವಿಚಾರವಾಗಿ ತುಂಬ ದಿಟ್ಟತನದಿಂದ ಈ ಒಳಮೀಸಲಾತಿನ ಜಾರಿ ಮಾಡಿದ, ಅದೇ ರೀತಿ ಇದನ್ನ ಸೆಂಟ್ರಲ್ಗೆ ಇದನ್ನ ಶಿಫಾರಸು ಮಾಡಿ ಶೀಘ್ರದಲ್ಲಿ ಈಗೇನು ಉಭಯ ಪಕ್ಷದವರು ಇದು ಏನು ಬೋಗಸು ಎಲ್ಲ ಎಲೆಕ್ಷನ್ ಗೆಮಿಕ್ಕು ಅಂತ ಏನು ಅಪಪ್ರಚಾರ ಮಾಡ್ತಾರೆ ಅದಕ್ಕೆಲ್ಲ ತಾವು ತಕ್ಕ ಉತ್ತರ ಕೊಡಬೇಕು ಅಂತ ಹೇಳ್ತಾ ನಮ್ಮ ಸಮಾಜಕ್ಕೆ ಒಳಮೀಸಲಾತಿ ಕಲ್ಪಿಸೋಕ್ಕೆ ಅವಕಾಶ ಮಾಡ್ಕೊಂಡು ಅಂತ BJP ಸರ್ಕಾರಕ್ಕೆ ಹಾಗೂ ಬೊಮ್ಮಯ್ಯವರಿಗೆ ನಮ್ಮ ಮಾದಿಗ ಸಮಾಜದ ಬಂಧುಗಳ ಮುಖಾಂತರ ಕೃತಜ್ಞತೆಗಳಂತ ಅರ್ಪಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಈ ದಿನ ಒಂದು ಏನು ನಮ್ಮ 40 ವರ್ಷದಿಂದ ನಿರಂತರವಾಗಿ ಕೆಲವು ಸಾವು ನೋವಾಗಿದೆ, ಆದರೆ
ನಮ್ಗೆ ಈ ಒಂದು ಒಳ ಮೀಸಲಾತಿ ಜಾರಿ ಕೊಡಲಿಲ್ಲ. ಈಗ ನಮ್ಗೆ 100 ದಿನಗಳು ಫ್ರೀಡಮ್ ಪಾರ್ಕಲ್ಲಿ ನಿರಂತರವಾಗಿ ಮಳೆ ಗಾಳಿ ಚಳಿ ಅಂದಂತಾನೆ 105 ದಿನಗಳು ಕುಂತ್ಕೊಂಡ ನಂತರ ಹೋರಾಟ ಮಾಡಿ ನಾವು ಹಗಲು ರಾತ್ರಿಯಲ್ಲಿ ಅಹೋರಾತ್ರಿ ಧರಣಿ ಮಾಡಿದ ಫಲವಾಗಿ ಇವತ್ತು ಅವ್ರು ಕಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಮುಂದಿನ ದಿನಗಳಲ್ಲಿ ವರ್ಣ ಮತ್ತು ನರಸೀಪುರ ವಿಧಾನಸಭಾ ಕ್ಷೇತ್ರದ ಮುಖಂಡರುಗಳು ಚುನಾಯಿತ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಅಲ್ಲಿ ಯಾರು ಇದರ ಮುಂಚೂಣಿ ನಾಯಕರಿದ್ದರು, ಹೋರಾಟದ ಮುಂಚೂಣಿ ನಾಯಕರಿದ್ದರು, ಅವರನ್ನು ಕರೆದು ಒಂದು ದೊಡ್ಡ ಮಟ್ಟದಲ್ಲಿ ಈ ನರಸೀಪುರ ತಾಲೂಕಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಇನ್ನು ಕೆಲವು ದಿನಗಳಲ್ಲಿ ಎರಡೂ ಕ್ಷೇತ್ರದ ಚುನಾಯಿತ ಪ್ರತಿನಿಧಿಗಳು, ಯಜಮಾನರುಗಳು, ಮುಖಂಡರುಗಳು, ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಎಲ್ಲರನ್ನೂ ಕರೆದು ಒಂದು ಪೂರ್ವಭಾವಿ ಸಭೆ ಮಾಡಿ ಆದಷ್ಟು ಶೀಘ್ರವಾಗಿ ನಮ್ಮ ಮಾದಾರಿ ಚೆನ್ನಯ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಎ ನಾರಾಯಣ ಸ್ವಾಮಿಯವರ ಘನಾಧ್ಯಕ್ಷತೆಯಲ್ಲಿ ಒಂದು